ಕಂಗ್ರ್ಯಾಚುಲೇಷನ್ಸ್ ಮಗ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. 1K ಫ್ಯಾಮಿಲಿಗೆ ಥ್ಯಾಂಕ್ ಯು, ಎಲ್ಲ ನಿಮ್ಮ ಆಶೀರ್ವಾದ. 1K ಫ್ಯಾಮಿಲಿ ಆಗಿದೆ ಏನಿಲ್ವಾ? ತಗೋಗುರು, ನಿನಗಿಂತನಾ? ಬಾಯಿ ಸಿಹಿ ಮಾಡಿ. ನೋಟಿಸ್ ಬಂತು, ಕಾಪಿರೈಟಲ್ಲಿ ನನ್ನ ವೀಡಿಯೋ ತೆಗ್ಸೋಕ್ಕಾಗಲಿಲ್ಲ. ಲೀಗಲ್ ನೋಟಿಸ್ ಬಂತು ಹೀರೋ ಹೆಸರಲ್ಲಿ, ಬಟ್ ಆದರೂ ವೀಡಿಯೋ ತೆಗಿಲಿಲ್ಲ. ಅಂದರೆ ಆಲ್ ಥ್ಯಾಂಕ್ಸ್ ಟು ದಟ್ ಪ್ಯಾನ್ ಇಂಡಿಯಾ ಮೂವಿ ಅಂತಲೂ ಹೇಳ್ಬೋದು ಗುರು. ಅರ್ಥವಾಯಿತು ಬಿಡಿ. ಆನೆಸ್ಟ್ ರಿವ್ಯೂನೇ ಕೊಟ್ಟಿದ್ದು, ಬಟ್ ಆದರೆ ನನ್ನ ಆನೆಸ್ಟ್ ರಿವ್ಯೂ ಎಲ್ಲರಿಗೂ ಇಷ್ಟ ಆಯಿತು. ಸೊ ತುಂಬ ಖುಷಿ ಆಯಿತು. ಇದೇ ಥರ ಮುಂದಿನ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾರೆ. ನಾವು ಆನೆಸ್ಟ್ ರಿವ್ಯೂ ಕೊಡ್ತಾ ಇರ್ತೀವಿ, ನೀವು ನೋಡ್ತಾ ಇರಿ. ಓಕೆ 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 ಮಚ್ಚ, ಬೆಳಬೆಳಗ್ಗೆನೆ ಎದ್ದು ವೆನಮ್ಗೆ ಬಂದಿದ್ದೀವಿ. ಮಾರ್ವೆಲ್ಸ್ ಮೇಲೆ ಹೋಪೇ ಇಲ್ದಿರೋ ಟೈಮಲ್ಲಿ ಈ ಥರ ವೆನಮ್ ಸಿನಿಮಾಗಳು ಬಂದಾಗಲೇ ಗುರು ಒಂದು ಹೋಪು. ನಾವೆಲ್ಲ ಮೂವಿ ಬೆಳಬೆಳಗ್ಗೆನೇ ಎದ್ದಲ್ವೇನೋ ಬರೋದು. ಬೆಳಗ್ಗೆ ಎದ್ದು ಏನು ಮಾಡ್ತೀವೋ ಬಿಡ್ತೀವೋ, ಮೂವಿಗಂತೂ ಬಂದೇ ಬಿಡ್ತೀವಿ. ಆ್ಯಕ್ಚುಲಿ ತುಂಬ ಸಾಕಷ್ಟು ಆಫ್ಟರ್ ಮಾರ್ವೆಲ್ಸ್ ಅವೆಂಜರ್ಸ್ ಎಂಡ್ ಗೇಮ್ ಆದಮೇಲೆ ಮಾರ್ವೆಲ್ಸ್ ಅವರ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಎಂಡ್ ಗೇಮ್ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಅದಾದಮೇಲೆ ಬಂದಂಥ ಕೆಲವು ಸೀರೀಸು ಡಿಸಪಾಯಿಂಟ್ ಮಾಡ್ತು. ಬಟ್ ಆದರೆ ಈ ಸ್ಪೈಡರ್ಮ್ಯಾನ್ ಆಗಿರ್ಬೋದು, ಅದರ ಒಂದು ಫ್ರ್ಯಾಂಚೈಸಿ ಆಗಿರ್ಬೋದು, ವೆನಮ್ ಫ್ರ್ಯಾಂಚೈಸಿ ಆಗಿರ್ಬೋದು, ಮಾರ್ವೆಲ್ಸ್ ಮೇಲೆ ಇನ್ನೂ ಹೋಪ್ ಇಟ್ಕೋಬೋದು ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಸೊ ಸಿನಿಮಾ ನೋಡ್ಕೊ ಬಂದ್ವಿ, ಏನೋ ಒಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಹೋಗಿದ್ವಿ. ಫಸ್ಟ್ ಆಫ್ ಸ್ವಲ್ಪ ಬೋರ್ ಆಯಿತು, ತುಂಬ ಸ್ಲೋ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿದ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಸಿಗಲಿಲ್ಲ. ಆ್ಯಕ್ಷನ್ಗಿಂತ ಮೂವಿಲಿ ಡೈಲಾಗ್ಸೇ ಜಾಸ್ತಿ ಆಯಿತು, ಅದೊಂದೇ ಬೇಜಾರು. ಕಂಪೇರ್ ಟು ಫಸ್ಟ್ ಆಫ್ ಟು ಸೆಕೆಂಡ್ ಹಾಫ್ ಇಸ್ ಬೆಟರ್ ಇನ್ ಆ್ಯಕ್ಷನ್ ಕಂಪೇರ್ ಟು ಫಸ್ಟ್ ಹಾಫ್. ಅಲ್ಲ ಗುರು, ವೆನಮ್ನ ಸ್ಪೈಡರ್ ಮ್ಯಾನ್ಗೆಲ್ಲ ಲಿಂಕ್ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಬರ್ತಾರೆ, ಅಟ್ಲೀಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನಲ್ಲಾರ ಬರ್ತಾರೆ ಅಂತೆಲ್ಲ ಅಂದ್ಕೊಂಡ್ವಿ. ಆದರೆ ಇರೋ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ನೀರಲ್ಲಿ ಒಮ್ಮ ಮಾಡ್ಬಿಟ್ರು ಕಣ. ಗುರು, ಎಲ್ಲ ಮೂವಿನ ಇದೇ ಥರ ರಿವ್ಯೂ ಮಾಡಿಬಿಟ್ರೆ ಬೇಗ ಸಣ್ಣಾರ ಆಯ್ತೀನಿ ಗುರು. ಸಾಧ್ಯ ಅಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ. ಅದು ಆ ಪ್ಯಾನ್ ಇಂಡಿಯಾ ಸಿನಿಮಾಗೆ ಹೋಗೋ ಬದ್ಲು ಇಲ್ಲೇ ಎಕ್ಸಸೈಸ್ ಆರ ಮಾಡ್ಬೋದಾಗಿತ್ತು ಕಣ. ಮೂರವರು ವರ್ತಾರ ಇರೋದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ವಿಲ್ಲನ್ಗೆ ಎಂತ ಬಿಲ್ಡಪ್ ಕೊಟ್ಟವ್ರೆ ಅಂದ್ರೆ, ಕೊಟ್ಟಿರೋದು ಎರಡೇ ಸೀನು, ಆದ್ರೆ ಅಷ್ಟು ಕತ್ಲೇಲಿ ಕೊಟ್ಟವ್ರಲ್ಲ ಗುರು, ನಮ್ಗೆ ಏನು ಕಾಣಲಿಲ್ಲ ಗುರು ಅವ್ನು ಬಿಳಿ ಮುಖ ಬಿಟ್ರೆ. ಬಟ್ ಆದರೂ ಸಿಂಬೆಟಿಕ್ ಗಾಡ್ ಫಾದರ್ ಅಲ್ವಾ, ಸ್ವಲ್ಪ ಓವರ್ ಬಿಲ್ಡಪ್ಪೇ ಕೊಟ್ಟರು, ಸ್ವಲ್ಪ ಇನ್ನೂ ತುಂಬ ಮಸಾಲೆ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಅಕಾಡಕ್ಕೂ ಇಳಿಸ್ದೆ ಯುದ್ಧನೇ ನಿಲ್ಲಿಸ್ಬಿಟ್ರಲ್ಲ ಗುರು, ತುಂಬ ಬೇಜಾರಾಯ್ತು. ನೀವು ಮ್ಯೂಟ್ ಮಾಡು, ಕಟ್ ಮಾಡು. ಆದರೂ ವೆನಮ್ 3 ಒಂದು ಟ್ರಿಯಾಲಜಿ, ದ ಲಾಸ್ಟ್ ಡ್ಯಾನ್ಸ್ ಅಂತ ಏನೋ ತೋರಿಸಿದ್ದಾರೆ. ಆದರೆ ಇದಕ್ಕೆ ಲಾಸ್ಟ್ ಡ್ಯಾನ್ಸ್ ಅನ್ನೋದು ಮಡಗೋದಕ್ಕಿಂತ ದ ಲಾಸ್ಟ್ ಸಿಂಬಿಯೋಟಿಕ್ ಅಂತ ಮಡಗಬೇಕಾಗಿತ್ತು. ಏನಕ್ಕೆಂದರೆ ಪ್ಲಾಟ್ ಟ್ವಿಸ್ಟ್ನ ನೀವು ಸೆಕೆಂಡ್ ಹಾಫಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ. ಅದರಲ್ಲಾರೋ ನಮಗೆ ಸ್ವಲ್ಪ ಐಪು ಉಳಿಸಿದೆ, ಹೋಪ್ ಕೂಡ ಉಳಿಸಿದೆ. ಆದರೂ ಗುರು, ಈ ಮಾರ್ವೆಲ್ಸಿಂದ ಬರೋ ಫ್ರ್ಯಾಂಚೈಸಿಗಳು ಹೆಂಗೆ ಆಬಿಡಿತೀವಿ ಅಂದರೆ, ಬರ್ತಾ ರಾರ ಕುದ್ರೆನೂ ಅರ್ಥ ಆಯಿತು ಅನಿಸುತ್ತೆ. ಫಸ್ಟ್ ಹಾಫ್ ಏನೋ ಡಿಸಪಾಯಿಂಟ್ ಮಾಡ್ತು, ಬಟ್ ಆದರೆ ಫಸ್ಟ್ ಹಾಫಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಫೈಟ್ ಸೀಕ್ವೆನ್ಸು. ಫಸ್ಟ್ ಹಾಫಲ್ಲಿ ಏನಂತಂದರೆ ಈ ಒಂದು ಥರ್ಡ್ ಪಾರ್ಟು ಏನಕ್ಕೆ ನಲ್ ವಿಲ್ಲನ್ ಆಗಿ ಏನಕ್ಕೆ ಎಂಟ್ರಿ ಕೊಟ್ಟ ಆ ಕಾಡಕ್ಕೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನು. ಆ ಕೋಡೆಕ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, ಅದಕ್ಕೆ ಏನು ವ್ಯಾಲ್ಯೂ ಇದೆ, ಅದೆಲ್ಲ ತೋರಿಸಿದ್ದಾರೆ ಫಸ್ಟ್ ಹಾಫ್ ಅಷ್ಟೇ. ಅದು ಬಿಟ್ಟರೆ ಇನ್ನು ಸೆಕೆಂಡ್ ಹಾಫಲ್ಲಿ ಒಂದೊಳ್ಳೆ ದೊಡ್ಡ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಡೀ ಸಿನಿಮಾದಲ್ಲಿ ಆ ಎರಡೇ ಆ್ಯಕ್ಷನ್ ಸೀಕ್ವೆನ್ಸ್ ಅಂದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಏನಕ್ಕಂದರೆ ನಾವು ಅವೆಂಜರ್ಸ್ ಅಂದರೆ ಮಾರ್ವೆಲ್ಸ್ ಅಂದರೆ ಲೈಕ್ ತುಂಬ ಹೋಪ್ಸ್ ಇತ್ತು. ಬಟ್ ಆದರೆ ಇಟ್ಸ್ ಅ ಒನ್ ಟೈಮ್ ವಾಚಬಲ್, ದುಡ್ಡು ಟೈಮ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಥಿಯೇಟ್ರಲ್ಲಿ ಪಡೀರಿ. ಅದು ಬಿಟ್ಟರೆ ಹೇಳೋಕ್ಕೆಲ್ಲ ಏನೂ ಜಾಸ್ತಿ ಇಲ್ಲ. ಅಯ್ಯೋ, 2 ವಾರದಿಂದ ಸಿಕ್ಕಿರೋ ಡೋಸೇಜ್ನೇ ತಡ್ಕೊಳಕ್ಕಾಗ್ತಿಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ. ಬಟ್ ಪರವಾಗಿಲ್ಲ, ಸೊ ಸಿಗೋಣ ಮುಂದಿನ ರಿವ್ಯೂಲಿ, ಮುಂದಿನ ಮೂವಿ ರಿವ್ಯೂಲಿ. ಸೊ ಅಲ್ಲಿವರೆಗೂ ನಗ್ನಗ್ತಾ ಇರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.